ಮಹಿಳಾ ಮೀಸಲಾತಿ ಅಂಗೀಕಾರ ಹಿನ್ನೆಲೆ ದೇಶದೆಲ್ಲೆಡೆ ಮಹಿಳೆಯರೆಲ್ಲರೂ ಖುಷಿಯನ್ನ ಪಟ್ಟಿದ್ದಾರೆ ಇದೀಗ ಬೆಳಗಾವಿಯಲ್ಲಿಯೂ ಬಿಜೆಪಿ ಕಾರ್ಯಕರ್ತೆಯರು ವಿಜಯೋತ್ಸವನ್ನ ಆಚರಿಸಿದ್ದಾರೆ ನಿಪ್ಪಾಡಿ ತಾಲೂಕಿನಲ್ಲಿ ಶಾಸಕಿ ಶಶಿಕಲಾ ಜುಲ್ಲೆ ನೇತೃತ್ವದಲ್ಲಿ ನಗರದ ಕಿತ್ತೂರು ರಾಣಿ ಚಿನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ನಂತರ ಮಾತನಾಡಿದ ಶಾಸಕಿ ಶಶಿಕಲಾ ಜೊಲ್ಲೆ ನಮ್ಮ ದೇಶದ ಇತಿಹಾಸದಲ್ಲಿ ಮಹಿಳಾ ಮೀಸಲಾತಿ ಅಂಗೀಕಾರ ಆಗಿರುವುದನ್ನು ಸುವರ್ಣಾಕ್ಷರದಲ್ಲಿ ಬರೆದಿರುವಂಥದ್ದು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಅನೇಕ ಸರ್ಕಾರಗಳು ಬಂದವು ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ಆದರೆ ಜಾರಿಗೆ ತರುವ ಧೈರ್ಯ ಯಾರೂ ಮಾಡಲಿಲ್ಲ ಆ ನಿರ್ಣಯವನ್ನು ನಮ್ಮ ನೆಚ್ಚಿನ ಪ್ರಧಾನಿಗಳು ಮಾಡಿದ್ದಾರೆ ಗೌರಿ ಗಣೇಶ ಹಬ್ಬದಂದು ದೇಶದ ಮಹಿಳೆಯರಿಗೆ ಅಣ್ಣನಾಗಿ ಮೀಸಲಾತಿ ಅಂಗೀಕಾರದ ಉಡುಗೊರೆಯನ್ನ ನೀಡಿದ್ದಾರೆ ಪ್ರತಿಯೊಂದು ಯುಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳು ಯಾರಿಗೂ ಯಾರಿಗೂ ಕಡಿಮೆಯಿಲ್ಲ ಒಬ್ಬ ಆಟೋ ಚಾಲಕಿಯಿಂದ ವಿಜ್ಞಾನಿಯವರೆಗೂ ಎಲ್ಲ ಕ್ಷೇತ್ರದಲ್ಲಿಯೂ ಮಹಿಳೆಯರು ಸಾಧನೆ ಮಾಡುತ್ತಿದ್ದಾರೆ ರಾಜಕೀಯ ರಂಗದಲ್ಲಿ ಮಹಿಳೆಯರಿಗೆ ಅವಕಾಶಗಳು ಕಡಿಮೆ ಇದ್ದುದರಿಂದ ರಾಜಕೀಯಕ್ಕೆ ಬರಲು ಬಹಳ ಕಷ್ಟಪಡಬೇಕಿತ್ತು ನಾವು ಎಷ್ಟೇ ಸಮರ್ಥ ಇದ್ರೂ ಫೈಟ್ ಮಾಡಿ ಮುಂದೆ ಬರುವಂತಾಗಿತ್ತು ಇದನ್ನು ಅರಿತು ಪ್ರಧಾನಿಗಳು ಮೀಸಲಾತಿ ಅಂಗೀಕರಿಸಿದ್ದಾರೆ ಇದರಿಂದಾಗಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ರಾಜಕೀಯಕ್ಕೆ ಬರುವ ಅವಕಾಶ ಸಿಕ್ಕಿದೆ ಹಾಗಾಗಿ ಇಡೀ ದೇಶದಲ್ಲಿ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿಕೆಯನ್ನ ನೀಡಿದ್ದಾರೆ